ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ. ಪುಟ 153. ಆದ್ದರಿಂದ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ತನ್ನ ಧರ್ಮಕ್ಕೆ ಹಿಂದಿರುಗಲು ತಯಾರಿ ನಡೆಸುತ್ತಿರುವ ಯಾರಿಗಾದರೂ ಹೇಳುತ್ತೇನೆ, ಅದು ಮರಳುವ ಹಂತವನ್ನು ತಲುಪುವ ಮೊದಲು ಅದನ್ನು ಅದರಲ್ಲಿ ಇರಿಸಿ. ನಾನು ದೆವ್ವವನ್ನು ನಂಬುತ್ತೇನೆ, ದೇವರ ಪರಮಶತ್ರು, ದೇವರನ್ನು ದೂಷಿಸುವ ಮನುಷ್ಯನು, ಇಡೀ ಬ್ರಹ್ಮಾಂಡಕ್ಕೆ ಒಂದೇ ದೆವ್ವ. ಅದರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಪ್ರತಿ ಆತ್ಮಕ್ಕೂ ಮುತ್ತಿಗೆ ಹಾಕುತ್ತಿರುವ ದೆವ್ವಗಳ ಸೈನ್ಯವೇ ಅದು. ನಮಗೆ ಅದು ಮುಖ್ಯವಲ್ಲ. ಇದು ನಮಗೆ ತಿಳಿದಿದೆ, ಮನುಷ್ಯನ ಹೊರಗಿನ ಒಂದು ಶಕ್ತಿ ಇದೆ, ಅದು ಅವನನ್ನು ಬಲವಾಗಿ ಪಕ್ಕಕ್ಕೆ ಸೆಳೆಯುತ್ತದೆ, ಮತ್ತು ಭೂಮಿಯ ಮೇಲಿನ ಯಾವುದೇ ಶಕ್ತಿಯು ಅದನ್ನು ಪ್ರತಿರೋಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಧರ್ಮ ಬರುತ್ತದೆ. ಪೌರಾತ್ಯದ ಯುವಕರನ್ನು ತರಲು ನೀವು ಧರ್ಮವನ್ನು ಹೊಂದಿದ್ದರೆ ಅದು ಸಮತೋಲನ ಸಾಧಿಸುವ ಶಕ್ತಿಯೊಂದಿಗೆ ಬರಬೇಕು. ಹೌದು, ಜಗತ್ತಿನಲ್ಲಿನ ದುಷ್ಟಶಕ್ತಿಯನ್ನು ಪ್ರತಿ ಸಮತೋಲನಗೊಳಿಸುತ್ತದೆ. ಆಗ ಮಾನವನು ಬೆಳೆಯಲು ಮತ್ತು ದೇವರು ಏನನ್ನು ಬಯಸುತ್ತಾನೋ ಅದೇ ಆಗಿರಲು ಸ್ವತಂತ್ರನಾಗುತ್ತಾನೆ. ನಮಗೆ ದೇವರು ಬೇಕು. ನಾವು ದೇವರ ಆತ್ಮವನ್ನು ಬಯಸುತ್ತೇವೆ, ಮತ್ತು ಯಾವುದೇ ಹೆಸರಿನಲ್ಲಿ ಅಥವಾ ರೂಪದಲ್ಲಿ ನಮಗೆ ಬರುವ ಧರ್ಮವು ಅದನ್ನು ತರಬೇಕು. ಇಲ್ಲದಿದ್ದರೆ ನಮಗೆ ಅದು ಧರ್ಮವಲ್ಲ, ಮತ್ತು ನಾವು ದೇವರನ್ನು ನಂಬುತ್ತೇವೆ, ದ್ರವ್ಯದ ಅಣುಗಳ ನಡುವೆ ಅಡಗಿರುವ ಪ್ರೋಟೋಪ್ಲಾಸಂಗಳ ದೇವರಲ್ಲ. ಆದರೆ ನಾವು ಯಾರ ಮಕ್ಕಳಾಗಿರುವೆವೋ ಆ ದೇವರನ್ನು ನಂಬುತ್ತೇವೆ. ಆದ್ದರಿಂದ ನಾವು ನಮ್ಮ ತತ್ವಶಾಸ್ತ್ರದ ಮೂರನೆಯ ಅಂಶವಾಗಿ ಇರಿಸುತ್ತೇವೆ, ಮತ್ತು ದೇವರ ಘನತೆಯನ್ನು ಪ್ರತಿಭಟಿಸುತ್ತೇವೆ. ಶೌರ್ಯ ಸತ್ತು ಹೋಗಿದೆಯೇ? ನಮ್ಮ ದೇವರ ಆಸ್ಥಾನಗಳಲ್ಲಿ ನಾವು ಸರ್ ಎಂಬ ಬಿರುದನ್ನಾಗಲಿ ಮತ್ತು ರಾಜತತ್ವಗಳನ್ನಾಗಲಿ ಅಪೇಕ್ಷಿಸಬಾರದು ಎಂಬ ಉನ್ನತ ಮತ್ತು ಉದಾತ್ತ ಜೀವನದ ಎಲ್ಲ ಪರಿಕಲ್ಪನೆಗಳು ಉತ್ತಮತರ ಪ್ರಾಮಾಣಿಕತೆಯ ಮನುಷ್ಯರ ಹೃದಯದಿಂದ ನಿರ್ಮಿಸಿದೆಯೇ? ನಾವು ಆತನ ಮಕ್ಕಳು ಎಂದು ನಮಗೆ ತಿಳಿದಿದೆ, ಏಕೆಂದರೆ ನಾವು ಅವನ ಕೆಲಸವನ್ನು ಮಾಡುತ್ತಿದ್ದೇವೆ ಮತ್ತು ಅವನ ಆಲೋಚನೆಗಳನ್ನು ಯೋಚಿಸುತ್ತಿದ್ದೇವೆ. ನಾವು ಏನು ಮಾಡಲು ಬಯಸುತ್ತೇವೆ ಎಂದರೆ ಅವನಂತೆ ಇರಲು ಬಯಸುತ್ತೇವೆ. ಓಹ್, ನಾನು ಭೂಮಿ ಮತ್ತು ಸಮುದ್ರವನ್ನು ದಾಟಿ ನನ್ನ ತಾಯಿಯ ಹೃದಯವನ್ನು ತಲುಪಬಲ್ಲೆ, ಮತ್ತು ಅವಳ ತೋಳುಗಳು ನನ್ನನ್ನು ಹಿಡಿದುಕೊಂಡಿವೆ ಎಂದು ಭಾವಿಸಬಲ್ಲೆ. ಆದರೆ ದೇವರ ಮಗುವಾದ ನಾನು, ಬ್ರಹ್ಮಾಂಡದಲ್ಲಿ ಅಸಹಾಯಕನಾಗಿ ನಿಂತಿರುವ ನಾನು, ಜಯಿಸಲಾಗದ ಶಕ್ತಿಯ ವಿರುದ್ಧ ನಿಂತಿದ್ದೇನೆ. ನನ್ನ ಆತ್ಮದಲ್ಲಿ ಅವನ ಆತ್ಮವನ್ನು ಹೊಂದಲು ಮತ್ತು ಅವನ ಶಾಶ್ವತ ತೋಳುಗಳು ನನ್ನ ದೌರ್ಬಲ್ಯದಲ್ಲಿ ನನ್ನನ್ನು ಬೆಂಬಲಿಸುವುದನ್ನು ಅನುಭವಿಸಲು ನನ್ನ ಕೈಗಳನ್ನು ಅವನಿಗೆ ಎತ್ತಿ ಅವನಿಗೆ ಕೂಗಲು ಸಾಧ್ಯವಿಲ್ಲವೇ? ಮತ್ತು ಇಲ್ಲಿ ಪ್ರಾಚೀನ ದಿನಗಳ ಪ್ರಚಾರಕನು ಆಧುನಿಕ ಚರ್ಚಿನಿಂದಲೂ ಬರುತ್ತಾನೆ, ಮತ್ತು ಲೋಕವನ್ನು ಜಯಿಸಿದವನ ಬಗ್ಗೆ ಮತ್ತು ಅವನು ಮೇಲಿನಿಂದ ಕೆಳಗೆ ಬಂದನೆಂದು ನಮಗೆ ತಿಳಿಸುತ್ತಾನೆ. ಅವನು ಮೇಲಿನಿಂದ ಬಂದವನು ಎಂದು ನಮಗೆ ಹೇಳಬೇಕಾಗಿಲ್ಲ, ಏಕೆಂದರೆ ಮಹಿಳೆಯಿಂದ ಜನಿಸಿದ ಯಾವ ಪುರುಷನೂ ಅಂತಹ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಆದರೆ ಅನುಗ್ರಹದ ಮೂಲಕ ಮತ್ತು ಅವನು ನಮಗೆ ನಡೆಯಲು ತೋರಿಸುವ ಮಾರ್ಗದಿಂದ ದೇವರ ಆತ್ಮವು ಮಾನವರ ಹೃದಯಗಳಲ್ಲಿ ಬರುತ್ತದೆ ಮತ್ತು ಪಾಪದ ವಿರುದ್ಧ ನನ್ನೊಂದಿಗೆ ಹೋರಾಡುವುದನ್ನು ಮತ್ತು ನನ್ನಲ್ಲಿರುವ ದೈವೀಕತೆಯಿಂದ ಸರಿಯೆಂದು ನನಗೆ ತಿಳಿದಿರುವುದನ್ನು ದೃಢವಾಗಿ ಹಿಡಿದಿರಲು ನನ್ನ ಹೃದಯದಲ್ಲಿ ಅದನ್ನು ನಾನು ಅನುಭವಿಸಬಲ್ಲೆ ಎಂದು ನಮಗೆ ಮನವರಿಕೆಯಾಗಿದೆ. ಹೀಗಿರುವುದರಿಂದ ನಡುಗುವ ಕೈಯಿಂದ ಆದರೆ ದೃಢವಾದ ಅಪರಾಧ ನಿರ್ಣಯದಿಂದ, ಮಾನವೀಯತೆಯೊಂದಿಗೆ ಹೆಚ್ಚು ದುಃಖದಿಂದ ಆದರೆ ಶಾಶ್ವತ ವಿಜಯದ ಸಂತೋಷದಿಂದ ನಾನು ನಿಮ್ಮೆಲ್ಲರೊಂದಿಗೆ 20ನೇ ಶತಮಾನದ ಸುವರ್ಣ ದ್ವಾರಗಳಿಗೆ ಬರುತ್ತೇನೆ. ಅಲ್ಲಿ ಮುಂಬರುವ ಕಾಮನ್ವೆಲ್ತ್ ಆಫ್ ಹ್ಯುಮ್ಯಾನಿಟಿ ಹಿರಿಯರು ಮಾನವರ ಹೃದಯದ ಬೆಂಬಲಕ್ಕಾಗಿ ಆ ದ್ವಾರಗಳನ್ನು ಪ್ರವೇಶಿಸುವ ಧರ್ಮದ ಮೇಲೆ ತೀರ್ಪು ನೀಡಲು ಕುಳಿತಿದ್ದಾನೆ. ಪ್ರಾಚೀನ ಪೌರಾತ್ಯ ಕಾನ್ಫ್ಯೂಷಿಸಂ ಮತ್ತು ಆಧುನಿಕ ಥಿಯೋಸೋಫಿ, ಪ್ರಾಚೀನ ಪೌರಾತ್ಯ ಬೌದ್ಧ ಧರ್ಮ ಮತ್ತು ಆಧುನಿಕ ಆಧ್ಯಾತ್ಮಿಕತೆ ಮತ್ತು ಪ್ರಾಚೀನ ದಿನಗಳ ಪ್ರತಿಯೊಂದು ನಂಬಿಕೆ ಮತ್ತು ಆಧುನಿಕ ಬೌದ್ಧವಾದ ವೈಚಾರಿಕತೆ ಮತ್ತು ಆದರ್ಶವಾದ ಪಕ್ಕದಲ್ಲೇ ಇಡುತ್ತೇನೆ. ಇಲ್ಲಿ ನಾನು ಪ್ರಾಚೀನ ಪೌರಾತ್ಯ ಕ್ರಿಶ್ಚಿಯಾನಿಟಿಯನ್ನು ಅದರ ಕ್ರೈಸ್ತನೊಂದಿಗೆ, ದೇವರ ಶಕ್ತಿ ಮತ್ತು ದೇವರ ಜ್ಞಾನದೊಂದಿಗೆ ಇರಿಸುತ್ತೇನೆ, ಮತ್ತು ಅದರ ಶಿಲುಭೆ ದೇವರ ಪ್ರೀತಿಯನ್ನು ಇನ್ನೂ ಪ್ರಕಾಶಮಾನವಾಗಿದೆ.